ಕಿರುತೆರೆಯ ಮೂಲಕ ಫೇಮಸ್ ಆಗಿದ್ದು ಕವಿತಾ ಗೌಡ ಮತ್ತು ಚಂದನ್ ಲಕ್ಷ್ಮೀವರಮ ದಾರಾವ್ಯ ಮೂಲಕ ಒಟ್ಟಿಗೆ ನಟನೆ ಮಾಡಲು ಶುರು ಮಾಡಿದ್ರು. ನಂತರದಲ್ಲಿ ಹಿಂದೆ ತಿರುಗಿ ನೋಡಲೇ ಇಲ್ಲ. ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿತು. ಒಳ್ಳೊಳ್ಳೆ ಪಾತ್ರಗಳಲ್ಲಿ ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಸಾಕಷ್ಟು ಹಿಟ್ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಕವಿತಾ ಅವರು ಕೂಡ ತುಂಬಾ ಹೆಸರುವಾಸಿಯಾದ್ರು. ಮೊದಲಿನಿಂದಲೂ ಕೂಡ ಇವರು ಲವ್ ಮಾಡ್ತಾ ಇದ್ರು. ಅದೇ ರೀತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಬರ್ತಾ ಬರ್ತಾ ಇವರಿಗೆ ಅವಕಾಶಗಳು ಕೂಡ ಜಾಸ್ತಿ ಆಯಿತು. ನಟನೆಯಲ್ಲಿ ಬಿಸಿ ಆದರು. ಸಿನಿಮಾಗಳಲ್ಲಿ ಕೂಡ ಇಬ್ಬರು ನಡೆಸಲು ಶುರು ಮಾಡಿದ್ರು. ಶೂಟಿಂಗ್ನಲ್ಲಿ ಇಬ್ಬರು ಕೂಡ ನಿರಂತರವಾಗಿ ದಿನನಿತ್ಯ ಭಾಗಿಯಾಗ್ತಿದ್ರು. ಜೊತೆಗೆ ಇವರಿಗೆ ಹೋಟೆಲ್ ಸ್ಟಾರ್ಟ್ ಮಾಡಬೇಕೆಂಬ ಆಸೆ ಇತ್ತು. ಅದೇ ರೀತಿ ಮಂಡಿಪೇಟೆ ಪಲಾವ್ ಮತ್ತು ದೊನ್ನೆ ಬಿರಿಯಾನಿ ಹೋಟೆಲ್ ಇವೆಲ್ಲವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಸರಿಸುಮಾರು 3 ಹೋಟೆಲ್ ಮಾಲೀಕರಾಗಿದ್ದಾರೆ. ಜೊತೆಗೆ ಕವಿತಾ ಅವರಿಗೆ ಒಂದು ಮೇಕಪ್ ಸ್ಟುಡಿಯೋ ಮಾಡಬೇಕು ಅಂತ ಆಸೆ ಇತ್ತು, ಅದನ್ನು ಕೂಡ ಮಾಡಿದ್ರು. ಈಗ ಮೇಕಪ್ ಸ್ಟುಡಿಯೋ ಓನರ್ ಕೂಡ ಹೌದು. ಇತ್ತೀಚೆಗಷ್ಟೇ ತಂಗಿಯ ಮದುವೆಯನ್ನು ಕೂಡ ಮಾಡಿದ್ದಾರೆ. ಹೌದು, ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಮುಂದೆ ನಿಂತು ತಂಗಿ ಮೋನಿಷಿಯ ಮದುವೆನ ಮಾಡಿ ಮುಗಿಸಿದ್ದಾರೆ. ಕವಿತಾ ಚಂದನ್ ಸ್ಯಾಂಡಲ್ವುಡ್ನ ಅದ್ಭುತವಾದಂಥ ಜೋಡಿ. ಸಿನಿಮಾಗಳಲ್ಲಿಯೂ ಕೂಡ ನಡೆಸ್ತಾ ಇದ್ದಾರೆ ಕವಿತಾ. ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಿದೆ. ಜೊತೆಗೆ ಬಿಸ್ನೆಸ್ಗಳಲ್ಲಿಯೂ ಕೂಡ ತುಂಬಾ ಬಿಸಿಯಾಗಿದ್ದಾರೆ ಕವಿತಾ ಮತ್ತು ಚಂದನ್. ಮಂಡಿಪೇಟೆ ಪಲಾವ್ ಅಂತ ಮೈಸೂರು ರೋಡ್ನಲ್ಲಿದೆ, ಜೊತೆಗೆ ನಂದಿಬೆಟ್ಟದಲ್ಲೂ ಕೂಡ ಇದೆ, ಇನ್ನು ಬೆಂಗಳೂರಿನಲ್ಲಿಯೂ ಕೂಡ ಬ್ರಾಂಚ್ ಇದೆ. ಸೊ ಹೀಗೆ ಕಂಪ್ಲೀಟಾಗಿ ಹೋಟೆಲ್ ಬಿಸ್ನೆಸ್ಸನ್ನು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ತಂಗಿಯ ಮದುವೆನ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ರು. ತುಂಬಾ ಖುಷಿಯಾಗಿದ್ದಾರೆ. ತಂಗಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಕವಿತಾ ಅವರು ಮುಂಚೆಯಿಂದನೂ ಕೂಡ ಪ್ಲಾನಿಂಗನ್ನು ಮಾಡ್ಕೋತಿದ್ರು. ಒಳ್ಳೆ ಹುಡುಗನನ್ನು ಸೆಲೆಕ್ಟ್ ಮಾಡಿ ಇದೀಗ ಮದುವೆನ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದ್ದಾರೆ ಕವಿತಾ ಮತ್ತು ಚಂದನ್. ಮದುವೆ ಮನೇಲಿ ತುಂಬ ಚೆನ್ನಾಗಿ ಓಡಾಡಿದ್ದಾರೆ ಕವಿತಾ ಮತ್ತು ಚಂದನ್ ಮಿಂಚಿದ್ದು. ಹೀಗೆ ನಿಮಗೂ ಕೂಡ ಅದ್ಭುತವಾದಂಥ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.